ಕೇಂದ್ರ ಸರ್ಕಾರದ ನೋಟು ಅಮಾನ್ಯದ ಬಿಸಿ ಮತ್ತು ಈಗ ಏನು ಹೋಟೆಲ್ ಉದ್ಯಮದಾರರನ್ನು ಚಿಂತೆಗೀಡು ಮಾಡಿದೆ. ಏನು ದಾವಣಗೆರೆ ಏನು ಒಂದು ಪ್ರಮುಖವಾದ ಹೆಸರು ಪಡೆದಿರುವಂಥ ಏನು ಒಂದು ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಮಂಡಕ್ಕಿ ಮಿರ್ಚಿ ಮಂಡಕ್ಕಿ ಏನು ಇವುಗಳ ಉದ್ಯಮಗಳ ಮೇಲೆ ಕೂಡ ಏನು ಒಂದು ಎಷ್ಟು ಭಾರಿ ಹೊಡೆತವನ್ನು ಬೀರಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ನೋಡ್ಬೋದು ಈಗ ದಾವಣಗೆರೆಯಲ್ಲಿ ಒಂದು 100ರಿಂದ 150 ಹೋಟೆಲ್ ಬೆಣ್ಣೆ ದೋಸೆ ಹೋಟೆಲ್ಗಳಿವೆ ಮತ್ತು ಇನ್ನೊಂದು 100ರ ಏನು ಸಣ್ಣ ಪ್ರಮಾಣದ ಈ ಮಂಡಕ್ಕಿ ಮಿರ್ಚಿ ಹೋಟೆಲ್ಗಳು ಕೂಡ ಇವೆ. ಇವುಗಳು ಏನು ಒಂದು ವ್ಯಾಪಾರ ವಹಿವಾಟು ಇತ್ತು ಅವುಗಳು ಕೂಡ ಏನು ಈ ನೋಟು ಅಮಾನ್ಯದ ಬಿಸಿ ಒಂದು ಸಂಕಷ್ಟಕ್ಕೀಡಿಗೆ ಮಾಡಿದೆ ಅಂತಲೇ ಹೇಳ್ಬೋದು. ಈಗ ನಾವು ಏನು ದಾವಣಗೆರೆ ಪ್ರವಾಸಿ ಮಂದಿರ ರಸ್ತೆ ಅಲ್ಲಿರುವಂಥ ಏನು ಹಳೆ ಸಾಗರ್ ಬೆಣ್ಣೆ ದೋಸೆ ಆ ಹೋಟೆಲ್ನಲ್ಲಿ ಇಲ್ಲಿ ಪರಿಸ್ಥಿತಿಯನ್ನು ಕೊಡ್ಬೋದು. ಏನು ಪ್ರತಿದಿನ ಇಲ್ಲಿ ದೋಸೆ ತಿನ್ನೋಕ್ಕೆ ಏನು ಒಂದು 100 ಜನ ಬರ್ತಿದ್ರು. ಇದು ಯಾವಾಗ ನೋಡಿದರೂ ಏನು ಕೂಡ ದೋಸೆ ತಿನ್ನೋದ್ರಿಂದ ಏನು ತುಂಬ ತುಳುಕ್ತಿತ್ತು. ಆದರೂ ಈಗ ಏನು ಕೆಲವೇ ಏನು ಬೆಳವಂತ ಜನ ಮಾತ್ರ ಇಲ್ಲಿ ಏನು ಒಂದು ದೋಸೆ ತಿಂತಿದ್ದಾರೆ. ಯಾಕಂದರೆ ಈ ಟೈಮಲ್ಲಿ ಏನು ಪ್ರತಿದಿನ ಕೂಡ ನೋಡ್ಬೋದಾಗಿದ್ದನ್ನ ಇಲ್ಲಿ ಪ್ರತಿ ಜನ ಏನು ಜನರಿಂದ ಏನು ಹೋಟೆಲ್ ತುಂಬಿ ತುಳುಕ್ತಾ ಇತ್ತು. ಆದರೆ ಈಗಿನ ಪರಿಸ್ಥಿತಿ ನೋಡಿದರೆ ಏನು ಈ ನೋಟು ಅಮಾನ್ಯ ಆದ ತಕ್ಷಣವೇ ಕೂಡ ಇಲ್ಲಿ ಏನು ಜನ ಹೋಟೆಲ್ಗೆ ಜನ ಬರೋದು ಕಡಿಮೆ ಆಗಿದೆ. ಅಲ್ಲೇ ಮತ್ತು ಏನು ಚಿಲ್ಲರೆ ಸಮಸ್ಯೆ ಒಂದು ಉದ್ಭವಿಸಿರುವಂಥದ್ದು. ಹೀಗಾಗಿ ಏನು ಹೋಟೆಲ್ ಆಗ್ಬೋದು ಏನು ಏನು ಈ ಮಂಡಕ್ಕಿ ಮಿರ್ಚಿ ಇದು ಈ ಏನು ಒಂದು ಇಲ್ಲಿ ಏನು ದಾವಣಗೆರೆ ಹೆಸರುವಾಸಿಯಾಗಿರುವಂಥ ಬೆಣ್ಣೆ ದೋಸೆ ಮತ್ತು ಮಿರ್ಚಿ ಮಂಡಕ್ಕಿ ಇವ್ರ ಮೇಲೆ ಕೂಡ ಏನು ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಏನು ಇಲ್ಲ ಪರಿಸ್ಥಿತಿ ನೋಡಿದರೆ ನಮ್ಗೆ ಈಗಾದರೆ ಏನು ಒಂದು 30-35% ಇಲ್ಲಿ ಅಲ್ಲಿ ಆದ ಆ ಉದ್ಯಮದ ಮೇಲೆ ಒಂದು ಹೊಡೆತ ಬಿದ್ದಿದೆ. ಅವರು ಮತ್ತು ಇಲ್ಲಿ ಚಿಲ್ಲರೆ ಸಮಸ್ಯೆ ಆಗ್ಬೋದು. ಏನು ನೋಟು ಅಮಾನ್ಯಕರಣ ಆದಮೇಲೆ ಏನು ಸಮಸ್ಯೆ ಉದ್ಭವಿಸಿತ್ತು, ಅವರು ಆ ಹೋಟೆಲ್ನ ವಹಿವಾಟಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಎಷ್ಟು ಪರ್ಸೆಂಟ್ ಇದೆ, ಅವ್ರು ಇದನ್ನೆಲ್ಲ ಏನು ಯಾವ ರೀತಿ ಒಂದು ನಿಯಂತ್ರಣಕ್ಕೆ ತಂದಿದ್ದಾರೆ, ಈಗಿನ ಪರಿಸ್ಥಿತಿ ಹೇಗಿದೆ, ಹಿಂದೆ ಒಂದು ನೋಟು ಅಮಾನ್ಯಕರಣ ಆದಮೇಲೆ ಪರಿಸ್ಥಿತಿ ಯಾವುದಿತ್ತು ಅದನ್ನು ಹೋಟೆಲ್ ಮಾಲೀಕರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ ಹೇಳಿ ಈಗ ಏನು ಒಂದು ಮೋದಿ ಅವರು ನೋಟ್ ಬ್ಯಾನ್ ಮಾಡಿ ಇವತ್ತಿಗೆ 50 ದಿನ ಆಯಿತು. ಆ ನೋಟ್ ಬ್ಯಾನ್ ಆದ ತಕ್ಷಣ ಮತ್ತೆ ಈಗಿನ ಪರಿಸ್ಥಿತಿ ಯಾವ ಪರಿಸ್ಥಿತಿ ಇದೆ ಸರ್? ನಿಮ್ಗೆ ಯಾವ ರೀತಿ ಏನು ಚಿಲ್ಲರೆ ಸಮಸ್ಯೆ ಆಗ್ಬೋದು, ಈಗಿನ ನಿಮ್ದು ಓದಿ ಉದ್ಯಮದ ಲಾಸು ಆಮೇಲೆ ಎಲ್ಲ ಏನು ಆಗಿಂದ ಎಷ್ಟು ಇತ್ತು ಈಗಿಂದ ಎಷ್ಟು ಇತ್ತು? ಈ ನೋಟ್ ಬ್ಯಾನ್ ಆದಾಗಿಂದ 30-35% ಬಿಸ್ನೆಸ್ ಡೌನ್ ಆಗಿದೆ. ಈಗ ಈ ತಿಂಗಳು ಸ್ವಲ್ಪ ಹಂಗೆ ಸುಧಾರಿಸ್ತದೆ. ಆಮೇಲೆ 500 ನೋಟ್ಸ್ 100 ಅದೆಲ್ಲ ಸ್ವಲ್ಪ ಬಿಟ್ಟರೆ ಒಳ್ಳೇದಾಗುತ್ತೆ ಬಿಸ್ನೆಸ್. ಹಂಗೆ ಈಗ ಡೆವಲಪ್ ಆಗ್ತಾ ಇದೆ ಬಿಸ್ನೆಸ್. ಈ ತಿಂಗಳು ಹೋದ ತಿಂಗಳೆಲ್ಲ ಭಾಳ ತುಂಬ ಡೌನ್ ಆಗಿತ್ತು. ಮೊದಲು ಈಗ ನೋಟು ಅಮಾನ್ಯ ನವೆಂಬರ್ 8ಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಪರಿಸ್ಥಿತಿ? ನೋಟು ಅಮಾನ್ಯ ನವೆಂಬರ್ 8 ಆದಮೇಲೆ ಪರಿಸ್ಥಿತಿ ಎಲ್ಲಿವರೆಗೂ ಅದಾದ ಇಮ್ಮಿಡಿಯೇಟ್? ಯಾಕಂದರೆ ಏಕಾಏಕಿ ಒಂದು ನೋಟು ಅಮಾನ್ಯೀಕರಣ ಆಗಿರುವಂಥದ್ದು 1500 ನೋಟು ಇಮ್ಮಿಡಿಯೇಟ್ ಆಗಿ ಅವಾಗ ಚಿಲ್ಲರೆ ಸಮಸ್ಯೆ ಉದ್ಭವಿಸಿದ್ದು. ಆಮೇಲೆ 2000 ನೋಟು ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಯಾವ ರೀತಿ ಪರಿಸ್ಥಿತಿ? 2000 ರೂಪಾಯಿ ನೋಡಿ ಚೇಂಜ್ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. 2000 ರೂಪಾಯಿ ನೋಟು 500 ರೂಪಾಯಿ ನೋಟ್ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಇಲ್ಲಿ 500 ರೂಪಾಯಿ ನೋಟು ಸರಿಯಾಗಿ ಬರ್ತಾ ಇಲ್ಲ, ಇದಾಗ್ತಾ ಇಲ್ಲ ಸರಿಯಾಗಿ. 2000ದು ಎಲ್ಲ 2000 ನೋಟೇ ಕೊಡ್ತಾರೆ ಜಾಸ್ತಿ. ಆವಾಗ ನಮಗೆ ಭಾಳ ತೊಂದರೆ ಆಗ್ತಾ ಇದೆ ಚಿಲ್ಲರೆ ಕೊಡಲಿಕ್ಕೆ. ಅದು ಬಂದುಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. 500 ರೂಪಾಯಿ 100 ರೂಪಾಯಿ ನೋಟ್ಸು ಸ್ವಲ್ಪ ಬಿಡಬೇಕು. 500 ರೂಪಾಯಿ ಬಂದುಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೋದ ತಿಂಗಳು ಮಾತ್ರ ಭಾಳ ಡಲ್ ಇತ್ತು ಬಿಸ್ನೆಸ್. ಒಂದು 40-50% ಡೌನ್ ಆಗಿತ್ತು. 500 ಸಾವಿರ ಬ್ಯಾನ್ ಮಾಡದೆ ಇರುವಾಗ ಈಗೆಲ್ಲರ ATM ಅಲ್ಲಿ ಕೂಡ 2000 ನೋಟು ರೂಪಾಯಿ ಸಿಗೋದು ಜಾಸ್ತಿ ಸರ್. ಅದನ್ನ ಎಲ್ಲರೂ ಕೂಡ ಈಗ ನಿಮ್ಮ ಕಡೆ ಏನು 2000 ರೂಪಾಯಿ ನೋಟನ್ನೇ ತೊಗೊಂಡ್ಬರ್ತಾರೆ. ಅವಾಗ ಚಿಲ್ಲರೆ ಯಾವ ಥರ ಮ್ಯಾನೇಜ್ ಮಾಡ್ತೀರಿ ಸರ್? ಭಾಳ ಪ್ರಾಬ್ಲಮ್ ಆಗ್ತಾ ಇದೆ 2000 ನೋಟಿಂದು. 2000 ನೋಟಿಂದು ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. 2000 ರೂಪಾಯಿ ನೋಟ್ ಬಿಟ್ಟಾಗಿಂದ ಭಾಳ ತೊಂದರೆ ಆಗ್ತಾ ಇದೆ. ಈಗ ಸ್ವಲ್ಪ ಹಂಗೆ ಸುಧಾರಿಸ್ತಾ ಇದೆ. 500 ರೂಪಾಯಿ ನೋಟು ಬರಬೇಕು ಎಲ್ರಿಗೂ, ಸಾಮಾನ್ಯ ಜನಕ್ಕೆ ಸಿಗ್ಬೇಕು 500 ರೂಪಾಯಿ ನೋಟು ಆಗ್ತಾ ಇದೆ ಅವ್ರು ಮಾಡೋದ್ರಿಂದ. ಅಂದರೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು, ಇನ್ಮೇಲೆ ಸ್ವಲ್ಪ ಸುಧಾರಿಸ್ತಾ ಇದೆ. ಅವ್ರು ಮಾಡಿರೋದು ಎಲ್ಲ ಒಳ್ಳೇದೇ, ಇವಾಗ ಮಾಡ್ತಾ ಇರೋದು ಒಳ್ಳೇದೇ. ಏನು ಅವ್ರ ಮೇಲೆ ಏನು ಮುಂದಿನ ದಿನಗಳು? ಯಾಕಂದರೆ ಇಲ್ಲಿವರೆಗೂ ಪರಿಸ್ಥಿತಿ ಮೊದಲಿನ ತಳಬದಿಗೆ ಬಂದಿರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಯಾಕಂದರೆ 50 ದಿನದಲ್ಲಿ ಪರಿಸ್ಥಿತಿ ಮತ್ತೆ ಸಾಮಾನ್ಯದಂದರೆ ಆಗತ್ತೆ ಅಂತ ಹೇಳಿದರು ಪ್ರಧಾನಮಂತ್ರಿ ಮೋದಿ ಅವರು. ಆದರೆ ಇನ್ನೂ 50 ದಿನ ಆಯಿತು ಇವತ್ತಿಗೆ, ಆದರೆ ಇನ್ನೂ ಬಂದಿಲ್ಲ, ಇನ್ನೂ ಆಗಿಲ್ಲ ಪರಿಸ್ಥಿತಿ. ಅದೇ ಸ್ವಲ್ಪ ಭಾಳ ಸಮಸ್ಯೆ ಆಗ್ತಾ ಇದೆ. ಇದಷ್ಟು ಆದಷ್ಟು ಜಲ್ದಿ ಬಗೆಹರಿಬೇಕು. ಇದು ಆದಷ್ಟು ಜಲ್ದಿ ಇದಾದರೆ ಒಳ್ಳೆಯದು. ಅದಕ್ಕೆ ಇವೆಲ್ಲ ನೋಟು ಸ್ವಲ್ಪ ಬಿಡಬೇಕು ಅವರು. ಈಗ ಬಂದುಬಿಟ್ರೆ ಸ್ವಲ್ಪ ಸುಧಾರಿಸುತ್ತೆ ಇವಾಗ. ಈಗ ಈ ತಿಂಗಳಿಂದ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಹಾಂ, ಏನೋ ಟೈಮ್ ಇದೆ ನೋಡಬೇಕು ಇನ್ಮೇಲೆ. ಅದೇ ಅವೆಲ್ಲ ಬಂದುಬಿಟ್ರೆ ಆ ನೋಟ್ಸ್ ಎಲ್ಲ ಬಂದರೆ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ, ಬಿಸ್ನೆಸ್ಗಳು ಡೆವಲಪ್ ಆಗ್ತವೆ.
ಇದಿಷ್ಟು ಏನು ಹೋಟೆಲ್ ಮಾಲೀಕರ ಮಾತು. ಆಮೇಲೆ ಇನ್ನೊಬ್ರು ಇಲ್ಲಿ ಹೋಟೆಲ್ಗೆ ಏನು ದೋಷ ತಿನ್ನಕ್ಕೆ ಬಂದವರು ಅವರು ಹಿರಿಯರು ಕೂಡ ಒಬ್ರು ಇದ್ದಾರೆ, ಅವರು ಏನು ತಾವು ಯಾವ ಥರ ದೋಷ ಬಳಸ್ತಾರೆ, ಆಮೇಲೆ ಅವ್ರ ಇಲ್ಲಿ ಪರಿಸ್ಥಿತಿ ಚಿಲ್ಲರೆ ಸಮಸ್ಯೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್. ಏನು ಈ ದೋಷದ ಮೇಲೂ ಒಂದು ಎಫೆಕ್ಟ್ ಚಿಲ್ಲರೆ ಸಮಸ್ಯೆ ಆಗ್ಬೋದು, ನೋಟ್ ಈ ಅಮಾನ್ಯೀಕರಣ ಮಾಡಿರತಕ್ಕಂಥದ್ದು ಅದೇ ಮೇಲೆ ನೀವು ನಿಮ್ಗೇನ್ರ ಇಲ್ಲಿ ಬಂದಾಗ ಏನರ ಪ್ರಾಬ್ಲಮ್ ಸಮಸ್ಯೆ ಆಗಿತ್ತಾ, ಏನಾಗಿತ್ತು ನಿಮ್ಗೆ ಸರ್? ಮೊದಲಿಗೆ ಪ್ರಜಾ ಟಿವಿಗೆ ನನ್ನ ಧನ್ಯವಾದಗಳು, ಮೋದಿಯವರಿಗೆ ಸ್ವಾಗತ. ತಾವು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಉತ್ತಮವಾಗಿದೆ. ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಹೆಸರುವಾಸಿ, ದಿನನಿತ್ಯ ಕಸ್ಟಮರ್ಸ್ಗಳು ನಾವು ಇರ್ತೀವಿ ಇಲ್ಲಿ, ಇದ್ರ ಮೇಲೆ ಅರ್ಧ ಜೀವನ ಮಾಡ್ತೇವೆ. ಪೇಟೆ ಬಂದು ಜನಸಾಮಾನ್ಯರಿಗೆ ವ್ಯಾಪಾರಸ್ಥ ರೈತರು ಭಾಳ ತೊಂದರೆ, ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆಯಲ್ಲ ಬ್ಯಾನು ಕಾದನಿಕರ ಮೇಲೆ ಅಟ್ಟಾಸ ಮರಿತಾರೆ, ಭಾಳ ಒಳ್ಳೆಯದು. ಆದರೆ ನಾವು ಇಲ್ಲಿ 2,000 ರೂಪಾಯಿ ನೋಟು ಎ ಟಿ ಎಮ್ ತೊಗೊಂಡು ಬಂದಾಗ ಆ ವ್ಯಕ್ತಿ ಕೊಡಕ್ಕೆ ಹೋದಾಗ ಒಂದು ಸರಿ 2 ಸರಿ ಆತ ಮಾಡ್ಬೋದು. 500,000 ನೋಟ್ ಬಂದರೆ 20 ಹತ್ರ ಬಂದರೆ ಜನಸಾಮಾನ್ಯರಿಗೆ 90% ಕವರ್ ಆಗುತ್ತೆ. ಅದಕ್ಕೆ ಸರ್ಕಾರ ಆದಷ್ಟು ಅಚ್ಚದಿನ ನಾಯಾಗ ಅಂದ್ರಲ್ಲ ಅದನ್ನ ಹಾಕಿ ಓದೋರಿಗೆ ಮಟ್ಟ ಹಾಕಲಿ. ಸದ್ಯದಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಟಿ ವಿ ಮುಖಾಂತರವಾಗಿ ಪ್ರಸಾರ ಆಗ್ತಕ್ಕಂಥದ್ದು ಉತ್ತಮ ಆಗಬೇಕಂದ್ರೆ ಇಲ್ಲಿ ನಮ್ಗೆ 500,000 ನೋಟ್ ಕೊಟ್ಟರೆ ನಾವು ಯಾವತ್ತು, ಯಾಕಂದರೆ ನಾವು ದಿನನಿತ್ಯ ಕಸ್ಟಮರ್ ಆದಾಗ ಇಲ್ಲಿ ಉದ್ರೇಳಿ ಹೋಗ್ತಿದ್ದೀವಿ. ಪಾಪ ಅವರು ಉದ್ರಿ ಅಂದ್ರೆ ಅವರು ಮುಂದ್ಕಂಡ ಸಾಲ ತರೋರು, ಅವ್ರಿಗೆ ಎಷ್ಟು ಎಷ್ಟು ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲರಿಗೂ ಸಮಸ್ಯೆ ಬೇಕಂದ್ರೆ 500,000 ನೋಟ್ ಬಂತು ಅಂದರೆ ಇದು ನಮ್ಮ ಒಂದು ಯಶಸ್ವಿ, ದೇಶದ ಯಶಸ್ವಿ ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಸರ್. ಇನ್ನು ಮೋದಿಯವರು ಒಂದು ಭರವಸೆ ಕೊಟ್ಟಿದ್ರು 50 ದಿನಗಳ ಪ್ರಗತಿ ಏನು ಪರಿಸ್ಥಿತಿ ಸುಧಾರಣೆ ಆಕೈತೆ, ಇನ್ನು ಇವತ್ತು 49 ದಿನ ಏನು ಅದ್ರ ಬಗ್ಗೆ ಏನು ಹೇಳ್ತಿದ್ರು ಸರ್? ಇದನ್ನು ಮಾಡಿದಾರೆ ಯಾರು ಇರಲಿಲ್ಲ ಮೊದಲು, ಏನೋ ಬಡವ್ರ ರೀತಿಯಲ್ಲಿ ಹುಟ್ಟಿ ಒಬ್ಬ ಚಾ ಮಾರಿರ್ತಕ್ಕಂಥ ಒಬ್ಬ ಮೋದಿಯವರು ಇವತ್ತು ಅದರ ನೋವು ಇರೋದ್ರಿಂದ ಅದಕ್ಕೋಸ್ಕರ ಅಂತಂತ ಮಾಡ್ತಾರೆ. ಒಬ್ಬರೇ ಏನು ಮಾಡೋಕ್ಕೆ ಸಾಧ್ಯ ಐತಿ? ಅದಕ್ಕೆ ಈಗ ಪ್ರಪ್ರಥಮವಾಗಿ ದೇಶದ ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು ಬಡಗುಪುರ ಇವರಾಗಿದ್ದರಿಂದ ಕಾಲ ಮಿತಿ ಟೈಮ್ ಹಿಡಿತದೆ, ತಿನ್ಸ ಆದಮೇಲೆ ಮಾಡ್ತಾರೆ, ಮಾಡಬಾರ್ದಂಥವ್ರು ಅಲ್ಲಿಲ್ಲ. ನಾವು ಸ್ವಲ್ಪ ಸಹಕರಿಸಿದ್ರೆ ಉತ್ತಮ ಆಗ್ತಂತ ನನ್ನ ಭಾವನೆ. ಇನ್ನೂ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರು ನಾವು ಅದಕ್ಕೆ ಹೊಂದ್ಕೋಬೇಕು, ಅದಕ್ಕೆ ಸಹಕಾರ ನೀಡಬೇಕು ಅಂತ. ಏನಿಲ್ಲ ಸರ್, ಅವರು ಮುಂದುವರ್ಸೋದಿಲ್ಲ. ಸದ್ಯದಾಗ ಅವರು ಟೈಮ್ ಟು ಟೈಮ್ ಬಿಡ್ತಾ ಇದ್ದಾರೆ, ಬಿಡುಗಡೆ ಮಾಡ್ತಾ ಯಾರ್ಯಾರಿಗೆ ಮಾಡ್ಕೊಂತ. ಈಗ 500,000 ನಾಸಿಕದಲ್ಲಿ ಪ್ರಿಂಟ್ ಆಗ್ತಾವ ಅಂತೆಲ್ಲ ಟಿ ವಿ ನೋಡಿದ್ದೀವಿ. ನಿಮ್ಮಂಥ ಟಿ ವಿಗಳು ಪ್ರಸಾರ ಮಾಡಿದ್ರಿಂದ ಜನಗಳಿಗೂ ತಿಳುವಳಿಕೆ ಬಂದರೆ ಇದು ದುಃಖ ಕಷ್ಟ ಬಂದಿರೋದು ಶ್ರೀಮಂತರಿಗೆ ಹೊರತು ಕಾಳಧನಿಕರು ಹೊರತು ಬಡವ್ರಿಗಲ್ಲ, ನಿಶ್ಚಿತವಾಗಿ ಹೇಳ್ತಾರೆ. ನಾವು ಸುಧಾರಿಸಿದ ಶಕ್ತಿ ಐತಿ, ಸುಧಾರಿಸ್ಕೊಂತೀವಿ, ಅದನ್ನು ಅವ್ರು ಮಾಡೇ ಮಾಡ್ತಂತ ನಂಬಿಕೆ ಐತಿ. ನೀವು ಸುಧಾರಿಸ್ಕೊತೀರಿ ಇನ್ನು, ಯಾಕಂದ್ರೆ ಇನ್ನೂ ಸಹ ಉಳಿದ ಸಾಮಾನ್ಯ ವರ್ಗ ಜನರಿಗೂ ಕೂಡ ಇದ್ರೆ ಏನು ಚಿಲ್ಲರೆ ಸಮಸ್ಯೆ, ನೋಟ್ ಬ್ಯಾನ್ ಸಮಸ್ಯೆ ಅದು ಇದು ಅಂತೇಳಿ ಎಲ್ಲ ಭಾರಿ ತೊಂದರೆ ಆಗಿರೋದು, ಅದ್ರ ಬಗ್ಗೆ ಏನು ನೀವೊಬ್ಬರು ಸುಧಾರಿಸ್ಬೋದು ಉಳಿದವರು? ಸರ, ಗ್ರಾಮೀಣ ಪ್ರದೇಶದಾಗ ಚಿಲ್ಲರೆ ವ್ಯವಹಾರ ಮಾಡಿ ಮಂದಿಂದ ರೋಡ್ ಐತಿ ನಮಗೆ, ಇದನ್ನು ಹೊಸದೇನಲ್ಲ. ಕಾಳದನ್ನು ಸಂತಿ ಮಾಡ್ತಕ್ಕಂಥವ್ರಿಗೆ ದುಡ್ಡು ನೋಟು ಮೋಸ ಮಾಡಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ದುಃಖ ಆಗಿರೋದು ನಮಗಾಗಿಲ್ಲದು, ಅವ್ರಿಗೆ ದುಃಖ ಆಗೈತಿ. ರಾತ್ರಿ ನಿದ್ದೆ ಎತ್ತಿಲ್ಲ, ನಾವು ಆರಾಮಾಗಿ ಇದ್ದುದಾಗ ಊಟ ಮಾಡಿ ಹಿಂಡಿ ಚಟ್ನಿ ಊಟ ಮಾಡೋದು ಕಲ್ತೀವಿ, ಅದಕ್ಕೆ ನಮ್ಗೆ ತೊಂದರೆ ಇಲ್ಲ ಸ್ವಾಮಿ. ಅವ್ರಿಗೆ ತೊಂದರೆ ಐತಿ, ಅವ್ರು ನೋಡ್ಕೊಳ್ಲಿ, ಅಂತ ತುಳಿಲಿ ಇವರು ಭ್ರಷ್ಟಾಚಾರವನ್ನು ಅಡಗಿಸ್ಲಿ. ಬಡವ್ರಿಗೆ ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಟು ಮಾತು ಕೊಟ್ಟಿದ್ದಾರೆ, ಮಾಡ್ತಾರೆ, ಇದು ಮತ್ತೆ ಗ್ಯಾರಂಟಿ. ಇದಿಷ್ಟು ಏನು ಈ ಹೋಟೆಲ್ ಮಾಲೀಕರಾಗ್ಬೋದು ಮತ್ತು ಒಂದು ಸಾರ್ವಜನಿಕರ ಮಾತು ಕೂಡ ಹೌದು. ಬೆಣ್ಣೆ ದೋಷ ಪರಿಸ್ಥಿತಿ ಆಯಿತು, ಈಗ ಇನ್ನೊಂದು ದಾವಣಗೆರೆ ಏನು ಒಂದು ಸಿಹಿ ತಿಂಡಿ ಆಗಿರುವ ಏನು ಮಿರ್ಚಿ ಮಂಡಕ್ಕಿ ಮಸಾಲ ಏನು ಅನ್ನೋ ಒಂದು ಏನೋ ಒಂದು ಕುರುಚಲು ಪದಾರ್ಥ ಇದೆ, ಅದ್ರ ಪರಿಸ್ಥಿತಿಯನ್ನು ನೋಡೋಣ. ಏನು ಈಗ ದಾವಣಗೆರೆಯಲ್ಲಿ ನೋಟ್ ಬ್ಯಾನ್ ಆದ ತಕ್ಷಣ ಏನು ಈ ಮಿರ್ಚಿ ಮಂಡಕ್ಕಿ ವಹಿವಾಟಿನ ವ್ಯಾಪಾರದ ಮೇಲೂ ಕೂಡ ಒಂದು ಹೊಡೆತ ಬಿದ್ದಂತ ಆಗಿದೆ. ಏನು ಇಲ್ಲಿ ಕೂಡ ಇಲ್ಲಿ ಬರೆಯುವ ಕೂಡ ಬರೋ ಜನರು ಕೂಡ ಏನಿದ್ದಾರೆ ಅದು ಕಡಿಮೆ ಆಗಿದೆ. ಮತ್ತೆ ಏನು ಇಲ್ಲಿ ಚಿಲ್ಲರೆ ಸಮಸ್ಯೆ ಒಂದು ಈ ಅಂಗಡಿಯಲ್ಲಿ ಎದುರಿಸ್ತಿರ್ಬೇಕಂತದ್ದು ಏನು ಏನು ಕೇವಲ ಏನು ಒಂದು ATMಗಳಲ್ಲಿ 2,000 ರೂಪಾಯಿ ನೋಟ್ ಮಾತ್ರ ಏನು ಸಿಗ್ತಾಯಿದೆ. ಹೀಗಾಗಿ ಏನು ಇಲ್ಲಿ ವ್ಯಾಪಾರ ವಹಿವಾಟಕ್ಕೆ ಹಿನ್ನಡೆ ಆಗಿರುವಂಥದ್ದು, ಅದರಲ್ಲಿ ಮುಖ್ಯವಾಗಿ ಎಲ್ಲರೂ ಏನು ಒಂದು ಇನ್ನು 2,000 ರೂಪಾಯಿ ನೋಟುಗಳನ್ನು ಎಲ್ಲರೂ ತಂದು ಕೊಡ್ತಾರೆ. ಇವ್ರಿಗೆ ಚಿಲ್ಲರೆ ಎಲ್ಲಿಂದ ಕೊಡೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಲ್ಲದೆ ಮತ್ತು ಏನು ಯಾರು ಕೂಡ ಚಿಲ್ಲರೆ ತಗೊಂಬಂದರೂ ಕೂಡ ಅವರು ಏನು 10, 20, 30 ಇಷ್ಟು ಜಾಸ್ತಿ ಅಂದರೆ ಏನು ಒಂದು 50 ರೂಪಾಯಿ ವ್ಯಾಪಾರ ಮಾಡಿದರೂ ಕೂಡ ಅವ್ರಿಗೆ ಏನು ಒಂದು 2,000 ರೂಪಾಯಿ ನೋಟಲ್ಲಿ ಚಿಲ್ಲರೆ ಕೊಡೋಕೆ ಅಸಾಧ್ಯದ ಮತ್ತು ಹೀಗಾಗಿ ಏನು ಒಂದು ಚಿಲ್ಲರೆ ಸಮಸ್ಯೆ ಅಂತೂ ಒಂದು ವಿಕೋಪಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಏನು ಒಂದು ಈ ಸಣ್ಣ ಒಂದು ಬಿಸ್ನೆಸ್ ಇದೆ, ಈ ಬಿಸ್ನೆಸ್ ಮೇಲೂ ಕೂಡ ಏನು ಮಿರ್ಚಿ ಮಂಡಕ್ಕಿ ಬಿಸ್ನೆಸ್ ಇದೆ ಅದ್ರ ಮೇಲೂ ಕೂಡ ಒಂದು ಹೊಡೆತ ಬಿದ್ದಂತ ಆಗಿದೆ ಅಂತಲೇ ಹೇಳ್ಬೋದು.
ಆಗ್ಬೋದು. ಹೀಗಾಗಿ ಏನು ಒಂದು ಅದ್ರ ಬಗ್ಗೆ ಇದ್ರ ಪರಿಸ್ಥಿತಿ ಬಗ್ಗೆ ಅವನು ನೋಟ್ ಬ್ಯಾನ್ ಆದ ತಕ್ಷಣ ಏನು ಮೋದಿ ಅವರು ಏನು ಭರವಸೆ ಕೊಟ್ಟಿದ್ರು ಅದ್ರ ಬಗ್ಗೆ ಅವ್ರು ಯಾವ ರೀತಿ ಹಂಚ್ಕೋತಾರೆ ಅಂತ ಕೇಳೋದು. ಸರ್, ಈಗ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ್ರು, 50 ದಿವಸ ಆದರೂ ಏನು ಇನ್ನೂ ಸಮಸ್ಯೆ ಬಗ್ಗೆ ಅನಾನುಕೂಲತೆ ಉಂಟಾಗಿದೆ? ಅಂದ್ರೆ ಈಗ 2000 ನೋಟು, ಈಗ ಒಂದು 20-30 ರೂಪಾಯಿ ವ್ಯಾಪಾರ ಮಾಡಿರ್ತಾನೆ, 50 ರೂಪಾಯಿ ವ್ಯಾಪಾರ ಮಾಡಿರ್ತಾನೆ, ಅವ್ರು 2000 ನೋಟ್ ಕೊಟ್ಟರೆ ನಮ್ಗೆ ಚಿಲ್ಲರೆ ಎಲ್ಲಿ ಕೊಡ್ಲಿಕ್ಕೆ ಆಗ್ತದೆ? ಅಂದ್ರೆ ಆದಷ್ಟು ಬೇಗ 500-100 ನೋಟುಗಳೆಲ್ಲ ಬಂದ್ರೆ ಬಹಳ ಅನುಕೂಲ. ಆಮೇಲೆ ಕೆಲವು ಕಡೆಗೆ ATM ಅಲ್ಲೂ ಕೂಡ ಹಾಗೇನೆ, ದಿನ ಈಗ ನಾವು ಯಾರಿಗೆ ಪೇಮೆಂಟ್ ಮಾಡಬೇಕಾದ್ರೆ 2000 ನೋಟ್ ಎಲ್ಲಿ ಆಗ್ತದೆ? ಇಲ್ಲ. ಆದ್ರಿಂದ ನಮ್ಗೆ ATM ಅಲ್ಲಿ ಕನಿಷ್ಠ ಪಕ್ಷ ದಿನಕ್ಕೆ ಒಂದು 10,000 ರೂಪಾಯಿ ಆದ್ರೂ ಕೂಡ ATM ಅಲ್ಲಿ ಸಿಗುವಂತದ್ದು ಮಾಡಿದ್ರೆ ಬಹಳ ಒಳ್ಳೇದು. ಮುಂಚೆ ಬಿಸ್ನೆಸ್ ಚೆನ್ನಾಗಿತ್ತು, ಈಗ ಸ್ವಲ್ಪ ನೋಟ್ ಬ್ಯಾನ್ ಅಂದ್ರೆ ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಗಿದೆ, ಬಹಳಷ್ಟು ಕಡಿಮೆ ಆಗಿದೆ. ಡೌನ್ ಆಗಿದೆ ಅಂದ್ರೆ ಒಂದು 60% ಡೌನ್ ಆಗಿದೆ ನಮ್ಗೆ. ಹೌದು, ಬಹಳ ಹೊಡೆತ ಬಿದ್ದಿದೆ. ಈಗ ಮುಂದೆ ಅದೇ ನೋಟಿನ ಬಗ್ಗೆ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಈಗ ಮುಗಿದ ಇನ್ನು 3 ದಿವಸ ಇದೆ, ಇನ್ನು ಮುಂದೆ ಏನಾಗ್ತದೆ ನೋಡಬೇಕು. ವಿಶ್ವಾಸ ಅಂದ್ರೆ ನಮಗೆ ಆಗ್ಬಹುದು ಅಂತ ವಿಶ್ವಾಸ ಇದೆ. ಒಳ್ಳೆ ರಾಜಕಾರಣಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ನಮಗೆ ಭರವಸೆ ಇದೆ. ಈಗ ಮುಂದೆ ಅದನ್ನ ವಿಶ್ವಾಸ ಇಟ್ಟು ನಾವು ಅದನ್ನು ಭರವಸೆ ಇಟ್ಕೊಂಡು ಮಾಡ್ತಿದ್ದೇವೆ ವ್ಯವಹಾರಗಳು. ಈಗ ಸ್ವಲ್ಪ ದಿವಸ ತೊಂದರೆ ಆಗ್ತದೆ, ಅದನ್ನು ನಾವು 2 ದಿವಸ ಆಗಿದ್ದಕ್ಕೆ ಸರಿ ಮಾಡ್ಕೊಂಡಿದ್ದೇವೆ. ಈಗ ಮುಂದೆ ಅದು ಸ್ವಲ್ಪ ಒಳ್ಳೇದು ಮಾಡಬೇಕಂದ್ರೆ ಆಶಿಸ್ತೇವೆ. ಇದಿಷ್ಟು ಏನು ಒಂದು ಬೆಣ್ಣೆದೋಸೆ ಹೋಟೆಲ್ ಮಾಲೀಕರಾಗ್ಬೋದು, ಏನು ಈ ಮಿರ್ಚಿ ಮಂಡಕ್ಕಿ ಅವ್ರ ಮಾಲೀಕರಾಗ್ಬೋದು, ಏನು ಇನ್ನೂ ನಮಗೆ ಏನು ಒಂದು ಏನು ಒಂದು ಇದು ಚಿಲ್ಲರೆ ಸಮಸ್ಯೆ ಏನು ವಿಕೋಪಕ್ಕೆ ಹೋಗಿದೆ. ಯಾಕೆ ಏನು ಇದಕ್ಕೆ ಕಾರಣ ಅಂತಂದರೆ, ಏನು ATMಗಳಲ್ಲಿ 2000 ರೂಪಾಯಿ ನೋಟ್ ಮಾತ್ರ ಬರ್ತಿದೆ, 100 ರೂಪಾಯಿ ಮತ್ತು 100, 500, 1000 ರೂಪಾಯಿ ಇನ್ನೂ ಆದರೂ ಬರ್ತಾ ಇಲ್ಲ. ಹೀಗಾಗಿ ಒಂದು ಈ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದೆ. ಇನ್ನೂ ಕೂಡ ಏನು ಪ್ರಧಾನಿಯವರು ಭರವಸೆ ನೀಡಿದ್ರು, ಆದರೂ ಕೂಡ ಇನ್ನೂ ಪರಿಸ್ಥಿತಿ ತಳಬದಿಗೆ ಬಂದಿಲ್ಲ. ಇದಕ್ಕೆ 50 ದಿನ ಆದ ಬಳಿಕ ಪರಿಸ್ಥಿತಿ ಯಾವ ರೀತಿ ಬದಲಾಗುತ್ತೆ, ಅದರ ಬಗ್ಗೆ ಏನು ಮೋದಿ ಅವರು ಏನು ವಾಗ್ದಾನ ಎಷ್ಟು ಮಟ್ಟಿಗೆ ಈಡೇರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾಮನ್ ನಿಂಗರಾಜ್ ಜೊತೆ ಬಸವರಾಜ್ ನವಣಿ, ಪ್ರಜಾ ಟಿವಿ, ದಾವಣಗೆರೆ.